ನೋಡಿದ್ಯಾ ಕೃಷ್ಣ, ಸಾಂಬ ನಿಜವಾಗ್ಲೂ ಬದಲಾಗಿದ್ದಾನೆ. ತನ್ನ ಕೋಪನ ಹಿಡಿತದಲ್ಲಿಟ್ಕೊಂಡಿದ್ದಾನೆ. ಆದ್ರೆ ಈಗ ನಾನು ಪ್ರೀತಿಯಿಂದ ಧರ್ಮ ಕಲಿತೀನಿ, ಹಾಗೆ ನಿಮ್ ಬಳಿ ಕೇಳೋದಕ್ಕೆ ನನ್ನ ಹತ್ರ ಪ್ರಶ್ನೆಗಳು ಇವೆ. ಎಂಥ ವಿಷಯ, ನಿನ್ ಪ್ರಶ್ನೆಗಳನ್ನು ಕೇಳ್ತೀಯ? ತುಂಬಾ ಒಳ್ಳೇದು. ಒಬ್ಬ ಶಿಷ್ಯನ್ ಮನಸ್ಸಲ್ಲಿ ಪ್ರಶ್ನೆಗಳು ಹುಟ್ಟಿದೆ ಅಂದ್ರೆ ಅದರ ಅರ್ಥ ಸರಳನೇ, ಶಿಕ್ಷಣ ಪಡೆಯೋ ಆಸಕ್ತಿ ಅವನಲ್ಲಿ ತುಂಬಾನೇ ಹೆಚ್ಚಾಗಿದೆ ಅಂತ. ತುಂಬಾ ಒಳ್ಳೆಯ ವಿಷಯ. ಅದೇನ್ ಪ್ರಶ್ನೆ ಇದೆಯೋ ಕೇಳು. ನಾನು ಮೊದಲೇ ಹೇಳಿದ ಹಾಗೆ ನನ್ನ ತಂದೆ ಮಹಾಭಾರತದ ಯುದ್ಧದಲ್ಲಿ ಹೋರಾಡಿಲ್ಲ, ಅವರು ಕೇವಲ ಒಬ್ಬ ಸಾರಥಿ ಆಗಿದ್ರು, ಏನೋ ಒಂದಷ್ಟು ಕುದುರೆನ ಓಡಿಸಿರ್ತಾರೆ. ಆದ್ರೆ ನೀವ ಮಾತನ್ನ ಒಪ್ಕೊಳ್ಳಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಆ ಯುದ್ಧದಲ್ಲಿ ನನ್ನ ತಂದೆ ಹೋರಾಡಿದ್ರು, ಆದ್ರೆ ಹೇಗೆ? ಯಾವ ಅಸ್ತ್ರ ಶಸ್ತ್ರನೂ ಇಲ್ಲದೆ ಯಾರಾದ್ರೂ ಯುದ್ಧ ಮಾಡಕ್ ಹೇಗ್ ಸಾಧ್ಯ? ಆ ಸಮಯದಲ್ಲಿ ಯುದ್ಧನೇ ಧರ್ಮ ಆಗಿದ್ದಾಗ ದ್ವಾರಕಾಧೀಶರು ತಮ್ಮ ಧರ್ಮನ ಹೇಗ್ ನಿಭಾಯಿಸಿದ್ರು? ಮತ್ತೆ ಯಾವಾಗ ಯುದ್ಧ ಮಾಡೋದಕ್ಕೆ ಶಸ್ತ್ರಗಳನ್ನ ಹಿಡಿಯಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯುದ್ಧದ ಧರ್ಮ ಏನು ಅನ್ನೋದು ನಿನಗೆ ಗೊತ್ತಿದೆ. ಯುದ್ಧದ ಧರ್ಮ ಏನು ಅಂದ್ರೆ ಆದಷ್ಟು ಬೇಗ ಯುದ್ಧವನ್ನು ಮುಗಿಸೋದು, ಎಷ್ಟು ಸಾಧ್ಯನೋ ಅಷ್ಟು ಜನರ ಪ್ರಾಣವನ್ನು ಉಳಿಸೋದು. ಯುದ್ಧ ಯಾವಾಗ ಮಾಡಬೇಕು ಅಂದ್ರೆ ಅದು ಶಾಂತಿಗೋಸ್ಕರ ಅವಶ್ಯಕತೆ ಇದ್ದಾಗ ಮಾತ್ರ. ಸಾಂಬ, ಎಲ್ಲಕ್ಕಿಂತ ಒಳ್ಳೆ ಯುದ್ಧ ಅಂದ್ರೆ ಯಾವತ್ತು ಹೋರಾಡದೇ ಇರೋಂಥದ್ದು. ಆದ್ರೆ ಈ ಜಗತ್ತಲ್ಲಿ ಎಷ್ಟೋ ಜನ ಇದ್ದಾರೆ ಸಾಂಬ, ಅವರು ಶಸ್ತ್ರವನ್ನ ಹಿಡಿದೆ ಯುದ್ಧದ ಧರ್ಮವನ್ನ ಪಾಲಿಸ್ತಾರೆ. ದ್ವಾರಕಾಧೀಶ ಶ್ರೀ ಕೃಷ್ಣನು ಅವರಲ್ಲಿ ಒಬ್ಬರು. ಕೆಲವ್ರಿಗೆ ಏನನ್ಸಿರುತ್ತೆ ಅಂದ್ರೆ ದ್ವಾರಕಾಧೀಶ ಶ್ರೀಕೃಷ್ಣ ಹೋರಾಡಿಲ್ಲ ಅಂತ. ಆದ್ರೆ ಸತ್ಯ ಏನು ಅಂದ್ರೆ ಅವರು ಒಂದು ಕ್ಷಣಕ್ಕೂ ಕೂಡ ಯುದ್ಧದಿಂದ ದೂರ ಇರಲಿಲ್ಲ. ಅವರು ಒಂದು ಕ್ಷಣಕ್ಕೂ ಯಾವ ದ್ವಂದ್ವದಿಂದನೂ ವಿಮುಖರಾಗಿರ್ಲಿಲ್ಲ. ಯುದ್ಧದ ಪ್ರಾರಂಭದಿಂದ ಕೊನೆ ಘಳಿಗೆವರೆಗೂ ಅವರು ಹೋರಾಡ್ತಾನೆ ಇದ್ರು. ಅದರಿಂದ ಯುದ್ಧ ಬೇಗ ಮುಗಿಲಿ ಅಂತ, ಮನುಷ್ಯತ್ವ ಉಳಿಸ್ಬೇಕು ಅಂತ, ಧರ್ಮ ಉಳ್ಕೋಬೇಕು ಅಂತ, ಧರ್ಮ ಸ್ಥಾಪನೆ ಆಗ್ಲೇಬೇಕು ಅಂತ. ಅದು ಅಲ್ಲದೆ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ಎಲ್ಲ ಪ್ರಯತ್ನನೂ ಮಾಡಿದ್ರು. ಯುದ್ಧನ ನಿಲ್ಲಿಸ್ಬೇಕು ಅಂತ, ಈ ವಿನಾಶನ ನಿಲ್ಲಿಸ್ಬೇಕು ಅಂತ ಎಷ್ಟೋ ಅವಕಾಶಗಳನ್ನ ಕೊಟ್ರು. ಆದ್ರೆ ಅದಾಗ್ಲಿಲ್ಲ. ಯಾಕೆ ಅಂದ್ರೆ ಒಂದು ಮುಖ್ಯವಾದ ವಿಷಯ ಇದೆ ಸಾಂಬ. ಈ ಯುದ್ಧ ರಣಭೂಮಿಗೂ ಮೊದಲು ಮನಭೂಮಿಲಿ ನಡೆದಿರುತ್ತೆ, ಇಲ್ಲೇ ಸೋತ್ ಹೋಗಿರುತ್ತೆ, ಇಲ್ಲೇ ಗೆಲುವು ಸಿಕ್ಕಿರುತ್ತೆ. ಹಾಗಾದ್ರೆ ನೀವ್ ಹೇಳೋ ಮಾತಿನ ಪ್ರಕಾರ ನನ್ನ ತಂದೆ ಯುದ್ಧನ ದೇಹದಿಂದಲ್ಲ ಮನ್ಸಿಂದ ಹೋರಾಡಿದ್ದ? ನನಗನ್ಸೋ ಹಾಗೆ ಈ ಯುದ್ಧದ ಬಗ್ಗೆ ನನಗ್ ಗೊತ್ತಿಲ್ಲದೆ ಇರೋದು ನಿಮಗೇನೋ ಗೊತ್ತಿದೆ. ನನಗೆ ಎಲ್ಲ ಅಸ್ತ್ರಶಸ್ತ್ರಗಳ ವಿಷಯನೂ ಗೊತ್ತಿದೆ. ಉದಾಹರಣೆಗೆ ಬಲರಾಮ ದೊಡ್ಡಪ್ಪನ ಹತ್ರ ನೇಗಿಲಿದೆ, ಅರ್ಜುನನ ಹತ್ರ ಗಾಂಡೀವ ಇದೆ, ಯುಧಿಷ್ಠಿರನ ಹತ್ರ ಭಲ್ಲೆ ಇದೆ, ಹಾಗೆ ಅಶ್ವತ್ಥಾಮನ ಹತ್ರ ಬ್ರಹ್ಮಾಸ್ತ್ರ ಇದೆ. ಆದ್ರೆ ನಮ್ಮಪ್ಪನ ಹತ್ರ ಏನಿದೆ? ನಾನು ಇವತ್ತಿನವರೆಗೂ ಅವರು ಕೇವಲ ಕೊಳಲು ನುಡಿಸೋದನ್ನ ನೋಡಿದೀನಿ. ಮತ್ತೆ ನನಗ್ ಗೊತ್ತಿರೋ ಹಾಗೆ ಕೊಳಲು ಯಾವುದೇ ಅಸ್ತ್ರಶಸ್ತ್ರನೂ ಅಲ್ಲ. ತುಂಬಾ ಒಳ್ಳೆ ಮಾತು ಹೇಳಿದೆ ಸಾಂಬ. ಕೊಳಲಿಗಿಂತ ಶಕ್ತಿಶಾಲಿ ಆಗಿರೋ ಅಸ್ತ್ರ ಶಸ್ತ್ರ ಯಾವುದು ಇಲ್ಲ. ಯಾಕೆ ಅಂದ್ರೆ ಕೊಳಲಿನಲ್ಲಿ ಸಂಗೀತ ಇದೆ, ಪ್ರೀತಿ ಇದೆ. ಹಾಗೆ ಪ್ರೀತಿಗಿಂತ ಹೆಚ್ಚು ಶಕ್ತಿಶಾಲಿ ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. ಆದ್ರೆ ಕೊಳಲು ಒಂದು ಅಸ್ತ್ರ ಆಗೋದಕ್ಕೆ ಹೇಗ್ ಸಾಧ್ಯ? ಇದಕ್ಕೆ ಉತ್ತರ ರಾಧಾ ತುಂಬಾ ಚೆನ್ನಾಗಿ ಕೊಡ್ತಾಳೆ ಅಲ್ವಾ ರಾಧಾ? ಈಗ ರಾಧಾ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರ? ಇದರರ್ಥ ಅವ್ರಿಗೆ ನನ್ ತಂದೆ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಾ? ನೀನು ಇನ್ನೂ ಗುರುಕುಲದಲ್ಲಿ ಕಲಿತಾ ಇದೀಯ, ಎಲ್ಲಾನು ಕಲ್ತಿಲ್ಲ ತಾನೆ? ನಾನು ರಾಧನಿಗೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ರಾಧನಿಗೆ ಕೊಳಲಿನ ಶಕ್ತಿ ಏನು ಅನ್ನೋದು ಅನುಭವ ಆಗಿರುತ್ತೆ ಅಲ್ವಾ ರಾಧಾ?
ಹಾ ಸಾಂಬಾ, ಕೃಷ್ಣನ ಕೊಳಲಿನ ಧ್ವನಿ ಮನಸ್ಸನ್ನ ಬದಲಾಯಿಸ್ಬಿಡುತ್ತೆ, ಹೃದಯದಿಂದ ದ್ವಂದ್ವ ತೆಗೆದುಹಾಕುತ್ತೆ, ಕೇವಲ ಪ್ರೀತಿನೇ ತುಂಬಿಸುತ್ತೆ. ಅದಕ್ಕೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಹೊಡೆದಾಡೋ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ? ನಿಜವಾಗ್ಲು ಕೊಳಲಿಗಿಂತ ಶಕ್ತಿಶಾಲಿ ಅಸ್ತ್ರ ಬೇರೆ ಯಾವುದೂ ಇಲ್ಲ. ಸರಿಯಾದ ಉತ್ತರ. ಈಗ ಅರ್ಥ ಆಯ್ತಾ ಸಾಂಬ? ಇದೆಂತ ಉತ್ತರ? ಯಾವ ಯೋಧ ತಾನೇ ಈ ತರ ಎಲ್ಲ ಯೋಚನೆ ಮಾಡ್ತಾನೆ? ಹಾ, ಯಾರು ಕೃಷ್ಣನ ನೋಡಿಲ್ವೋ ಭೇಟಿ ಮಾಡಿಲ್ವೋ ಅವ್ರ ವಿಷಯದ ಬಗ್ಗೆ ಯೋಚಿಸೋಕ್ ಸಾಧ್ಯ ಇಲ್ಲ. ಆದ್ರೆ ನಾನ್ ನೋಡಿದೀನಿ, ಅನುಭವಿಸಿದೀನಿ. ಇದೇ ಮಾತುಗಳೇ ನನಗ್ ಕೋಪ ಬರೋ ಹಾಗೆ ಮಾಡೋದು. ಪಿತಾ ಶ್ರೀ ಕೃಷ್ಣನ ವಿಷಯಗಳಲ್ಲಿ ನಿಮಗೆ ನನಗಿಂತ ಮತ್ತೆ ನನ್ನ ತಾಯಿಗಿಂತ ತುಂಬಾನೇ ಗೊತ್ತಿದೆ. ಏನೋ ಅವರು ಎಲ್ಲ ವಿಷಯಗಳನ್ನು ಬರೀ ನಿಮ್ಮ ಹತ್ರನೇ ಹೇಳಿರೋ ಹಾಗೆ ಹಾಗೆ ನನ್ನ ಸರದಿ ಬಂದಾಗ ಅವರು ನನ್ನನ್ನ ಇಲ್ಲಿ ಕಳಿಸಿದ್ದಾರೆ ಯಾರೋ ಬೇರೆಯವರ ಹತ್ರ. ಬಾಲ್ಯದಿಂದ ಇಲ್ಲಿವರೆಗೂ ಅವರು ನನಗೆ ಯಾವ ಕತೆನೂ ಹೇಳಿಲ್ಲ. ಹಾಗೆ ನಾನು ಮಲಗೋದಕ್ಕೆ ಯಾವತ್ತೂ ಲಾಲಿ ಕೂಡ ಆಡಿಲ್ಲ. ಪಿತಾಶ್ರೀ ವಿಷಯಗಳ ಬಗ್ಗೆ ಕತೆಗಳನ್ನ ನಾನು ಕೇಳಿದ್ದೆ, ಅದು ಕೂಡ ಯಾರೋ ಬೇರೆಯವ್ರ ಬಾಯಿಂದ. ಸಾಂಬಾ ನಿಂತ್ಕೋ. ಕೃಷ್ಣ, ಇವತ್ತು ಮೊದಲನೇ ಸಲ ನನಗೆ ಅನುಭವ ಆಯ್ತು ಸಾಂಬನ ಒಳಗಿರೋ ಮಗ ತನ್ನ ತಂದೆ ಜೊತೆ ಮಾತಾಡಿದ್ದು. ತುಂಬಾ ಭಾವುಕನಾಗಿದ್ದ ಅವನು, ಮತ್ತೆ ಅವನು ಕೃಷ್ಣನ ಬಗ್ಗೆ ಸ್ವತಃ ಕೃಷ್ಣನಿಂದ ಕೇಳಬೇಕು ಅಂತಿದ್ದಾನೆ, ಬೇರೆ ಯಾರಿಂದಾನೂ ಅಲ್ಲ. ಇದು ಅವನಿಗಿರೋ ಅಧಿಕಾರ. ಸರಿಯಾಗಿ ಹೇಳಿದೆ ರಾಧಾ. ಈಗ ನಿನಗೇನ್ ಅನ್ಸತ್ತೆ, ನಾನು ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಹೇಳು. ಒಬ್ಬ ತಂದೆಯ ಪ್ರೀತಿಯ ತಂಪಾದ ಮಳೆ ಸುರಿಸೋ ಅಂದ್ಮೇಲೆ ಕೃಷ್ಣ, ಅದರಿಂದ ಅವನ ಕೋಪದ ಜ್ವಾಲಾಮುಖಿ ತಂಪಾಗೋ ಹಾಗೆ ಅವನು ಬದಲಾಗ್ತಿದ್ದಾನೆ. ಅದಕ್ಕೆ ಮುಂದಿನ ಹೆಜ್ಜೆನ ನೀನ್ ತಗೋಬೇಕು. ಯಾವ ಪ್ರೀತಿಯಿಂದ ನೀನ್ ಗುರುತಿಸ್ಕೋತಿದ್ಯೋ ಆ ಪ್ರೀತಿನ ನೀನು ಸಾಂಬನಲ್ಲೂ ಹುಟ್ಟಿಸ್ಲೇಬೇಕು. ಖಂಡಿತವಾಗ್ಲೂ ಸರಿಯಾಗಿ ಹೇಳಿದೆ ರಾಧಾ. ಹೇಗಿದ್ರು ಸಖಿಯ ಇಚ್ಛೆ ನನ್ನ ಪಾಲಿಗೆ ಆದೇಶ. ಹಾಗೆ ಈ ಪರಿಸ್ಥಿತಿಲಿ ಪ್ರೀತಿಯಿಂದ ಎಲ್ಲಾನೂ ಸರಿ ಹೋಗ್ಬಹುದು. ಈಗ ಹಾಗೆ ಆಗತ್ತೆ. ಹೇಗೆ ರಾಧಾ ಪ್ರೀತಿಯ ರೂಪದಲ್ಲಿ ಕೃಷ್ಣನ್ ಮನಸ್ಸಲ್ಲಿ ಕೂತಿದಾಳೋ, ಈ ಪ್ರೀತಿ ಅನುಭವನ ಪಡೆಯೋ ಅವಕಾಶ ಸಾಂಬನಿಗೂ ಖಂಡಿತ ಸಿಗತ್ತೆ. ಇದನ್ನು ಜೊತೆಗೆ ತಗೋ, ನಮ್ಮ ಪ್ರೀತಿಯ ಸಂಕೇತ ಈ ಕೊಳಲು. ಈ ಕೊಳಲಿಗೆ ಮತ್ತೆ ಪುನಃ ಸರಿಯಾದ ಸ್ಥಾನಕ್ಕೆ ಸೇರೋ ಅನುಮತಿ ಇದೆ. ಇವತ್ತಿನ ಅಡುಗೆ ನಾನಲ್ಲ, ನಮ್ಮ ಹೊಸ ಸೇವಕಿಯರ್ ಮಾಡಿದ್ದಾರೆ. ಸೇವಕಿಯರೇ ಬಡಿಸಿ. ಅರೆ ಆಚಾರ್ಯ ಅಚ್ಯುತ ಎಲ್ಲಿ? ಗೊತ್ತಿಲ್ಲ ಆಚಾರ್ಯ, ಒಂದ್ ವೇಳೆ ಅವ್ರು ಬರ್ತೇ ಇದ್ರೆ ತುಂಬಾನೇ ಭೋಜನ ವ್ಯರ್ಥ ಆಗತ್ತೆ. ಅವ್ರಿಗೋಸ್ಕರನೇ ತುಂಬಾ ಭೋಜನ ತಯಾರಾಗೋದು. ಬರ್ಲಿ ಅಚ್ಯುತ, ಅವ್ರಿಗೋಸ್ಕರನೇ ಇಷ್ಟೆಲ್ಲ ಕತೆ ನಡೆದಿದ್ದು.
ಸದ್ಯದಲ್ಲೇ ಅವರಿಗೆ ತುಂಬಾ ಒಳ್ಳೆ ಪಾಠ ಕಲಿಸ್ತೀನಿ. ಇದು ರಥದ ಸದ್ದು. ಈ ಸಮಯದಲ್ಲಿ ಯಾರು ಬಂದಿರಬಹುದು? ಪಿತಾ ಶ್ರೀಕೃಷ್ಣ, ಅದು ಇಲ್ಲಿ, ಇದು ಅಚ್ಯುತನ್ಗೆ ಪಾಠ ಕಲಿಸಬೇಕಾಗಿದೆ ಸಮಯ. ಪಿತಾಶ್ರೀ ಕೂಡ ಯಾವಾಗ್ಲೂ ನನ್ನ ಯೋಜನೆಗಳ ಮಧ್ಯೆ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ, ತಾತಾಶ್ರೀ, ಕೃಷ್ಣ ಬೇಡ ಗುರುದೇವ, ನೀವು ಕೂತ್ಕೊಳ್ಳಿ. ನೀವು ನಮ್ಮ ಗುರುಗಳಾದ್ರಿಂದ ಗುರುಗಳು ಶಿಷ್ಯನ ಎದುರಿಗೆ ನಿಲ್ಲಬಾರದು. ಇದು ಶಿಷ್ಯನ ಕರ್ತವ್ಯ. ದಯವಿಟ್ಟು ಕೂತೇರಿ. ಪ್ರಣಾಮಗಳು ಪಿತಾಶ್ರೀ. ಹೇಗಿದ್ಯಾ ಪುತ್ರ? ನಾನ್ ಚೆನ್ನಾಗಿದ್ದೀನಿ. ಆದ್ರೆ ನೀವಿಲ್ಲಿ? ಅದು ಇದ್ದಕ್ಕಿದ್ದ ಹಾಗೆ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಬರೋದಿಲ್ಲ ಸಾಂಬ. ಕೃಷ್ಣ ಯಾರಾದ್ರೂ ಕರೆದ್ರೆ ಮಾತ್ರ ಬರೋದು ಅಲ್ವಾ ರಾಧಾ? ಬಹುಶಃ ಯಾರೋ ಕೃಷ್ಣನ ಮನಸ್ಸಿಂದ ನೆನ್ಸ್ಕೊಂಡಿರ್ಬೇಕು. ಯಾಕ್ ಬಂದಿದ್ದಾರೆ ಅನ್ನೋದನ್ನ ಬಿಡಿ, ಆದರೆ ಕೃಷ್ಣ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ, ಭೋಜನದ ಸಮಯಕ್ಕೆ. ಕೃಷ್ಣ, ನಮ್ಮ ಜೊತೆಯಲ್ಲೇ ಭೋಜನ ಸ್ವೀಕರಿಸಿ. ರಾಧಾ, ದ್ವಾರಕಾಧೀಶನಿಗೆ ರಾಜಾಸನದ ವ್ಯವಸ್ಥೆ ಮಾಡು. ಬೇಡ ಗುರುಗಳೇ, ಅದರ ಅವಶ್ಯಕತೆ ಏನೂ ಇಲ್ಲ. ಅದು ಅಲ್ಲದೆ ನಿಮ್ಮೆದುರಿಗೆ ನಾನು ದ್ವಾರಕಾಧೀಶ ಅಲ್ಲ, ಇದೇ ಗುರುಕುಲದ ಹುಡುಗ, ನಿಮ್ಮ ಶಿಷ್ಯ. ನಾನು ಇಲ್ಲೇ ಕೆಳಕ್ ಕೂತು ಎಲ್ಲರ ಜೊತೆ ಭೋಜನ ಮಾಡಬೇಕು ಅಂತ ಬಯಸ್ತೀನಿ. ನೀವು ನಮ್ ಜೊತೆ ತಿಂತೀರಾ? ಯಾಕೆ ತಿನ್ಬಾರ್ದು? ನಾನು ಈ ಗುರುಕುಲದ ಸಹಪಾಠಿ. ನಾವು ಒಟ್ಟಿಗಷ್ಟೇ ಅಲ್ಲ, ನಿನ್ ಜೊತೆಲೆ ಒಂದೇ ತಟ್ಟೆಲಿ ತಿನ್ಬೇಕು ಅಂತ ಬಯಸ್ತೀನಿ ಸಾಂಬ. ನಿನಗೇನು ತೊಂದರೆ ಇಲ್ಲ ತಾನೆ? ಸರಿ ರಾಧಾ, ನನಗ್ ತುಂಬಾ ಹೊಟ್ಟೆ ಹಸಿವಾಗಿದೆ, ಬೇಗ ಭೋಜನ ಬಡಿಸು. ನೀವೆಲ್ಲ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ನಾನ್ ನಿನಗೆ ಇವತ್ತು ನನ್ನ ಕೈಯಾರೆ ಭೋಜನ ಮಾಡಿಸ್ತೀನಿ.
ಈ ಪದಾರ್ಥದಲ್ಲಿ ಉಪ್ಪು ಜಾಸ್ತಿನೇ ಇದೆ. ಹಾ, ಪಾಯಸಕ್ಕೂ ಸಿಹಿ ಕಡಿಮೆ ಇದೆ. ಇಲ್ವಲ್ಲ, ಭೋಜನ ರುಚಿಯಾಗೇ ಇದೆ. ಇಲ್ಲ, ಇವತ್ತು ಭೋಜನದಲ್ಲಿ ಆ ರುಚಿ ಇಲ್ಲ. ರಾಧಾ, ನೀನೇ ಭೋಜನ ಸಿದ್ಧ ಮಾಡು. ಆಯ್ತು. ಹಾ ಶ್ರೀ ರಾಧಾ, ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ನಾನಂತೂ ಇಂಥ ಭೋಜನ ನನ್ನ ಜೀವನದಲ್ಲೇ ತಿಂದಿಲ್ಲ. ಇಲ್ಲ ಸಾಂಬ ಚಿಕ್ಕಪ್ಪ, ಭೋಜನದಲ್ಲಿ ರುಚಿನೇ ಇಲ್ಲ. ನನಗೂ ಅನಿರುದ್ಧನ ಹಾಗೆ ಅನಿಸ್ತಾ ಇದೆ, ಭೋಜನದಲ್ಲಿ ಅಂಥ ರುಚಿ ಇಲ್ಲ. ನೀನೇನ್ ಅನುಭವಿಸ್ತಿದ್ಯೋ ಅದು ಪ್ರೀತಿಯ ಸ್ವಾದ ಸಾಂಬ, ಕೃಷ್ಣನ ಪ್ರೀತಿಯ ಸ್ವಾದ. ಪ್ರೀತಿಯ ಸ್ವಾದ ಎಲ್ಲಕ್ಕಿಂತ ಹೆಚ್ಚಿನದು. ಅಲ್ಲ, ಈ ಅಚ್ಯುತ ಎಲ್ಲಿಗೆ ಹೋದ್ಲು? ಅವಳು ಕೃಷ್ಣನ ದೊಡ್ಡ ಭಕ್ತೆ, ಅವಳು ಈ ಸಮಯದಲ್ಲಿ ಇಲ್ಲಿರ್ಬೇಕಾಗಿತ್ತು. ಗೊತ್ತಿಲ್ಲ ಆಚಾರ್ಯ, ಸಂಜೆಯಿಂದಾನೇ ಕಾಣಿಸ್ಲಿಲ್ಲ. ಬಹುಶಃ ಎಲ್ಲೋ ಒಂಟಿಯಾಗಿ ಅಧ್ಯಯನ ಮಾಡ್ತಿರ್ಬೇಕು. ಯಾವಾಗ್ಲೂ ಒಂದಲ್ಲ ಒಂದು ಕಲಿತಾನೆ ಇರ್ತಾರಲ್ಲ, ತುಂಬಾನೇ ಜ್ಞಾನಿ ಅವರು. ಹೌದಾ? ಹಾಗ ವಿಷಯ, ಹಾಗಾದ್ರೆ ನಾನು ಅವರನ್ನ ಭೇಟಿ ಮಾಡ್ಬೇಕು. ಖಂಡಿತ, ಯಾಕಾಗ್ಬಾರ್ದು. ಸಾಂಬ, ನಿಮ್ ತಂದೆಗೆ ಕೈ ತೋಳ್ಸೋದಿಲ್ವಾ? ತುಂಬಾನೇ ದೊಡ್ಡವನಾಗಿದೆ ಕಂದ ನೀನು, ಅದು ಅಲ್ಲದೆ ತುಂಬಾ ವಿಧೇಯ ಕೂಡ ಇದೆ. ನಿನ್ನ ತಾಯಿ ಏನಾದ್ರೂ ನಿನ್ನ ಹೀಗ್ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಹೆಮ್ಮೆ ಅನ್ಸತ್ತೆ. ಇವತ್ತೆಲ್ಲರೂ ಇದ್ರು, ಆದ್ರೆ ಅಚ್ಯುತ ಅವ್ರು ಮಾತ್ರ ಹೊರಟೋಗಿದ್ರು, ಮತ್ತಿಷ್ಟೊತ್ತಾದ್ರೂ ಬಂದಿಲ್ಲ. ಹಾ, ಭೋಜನದ ಸಮಯದಲ್ಲಿ ತಪ್ಸೋದೇ ಇಲ್ಲ, ಇವತ್ ಎಲ್ಲಿ ಹೋದ್ರು? ಏನೋ ರಹಸ್ಯ ಇದೆ. ಯಾರು ಪಿತಾಶ್ರೀ ಕೃಷ್ಣನ ಇಷ್ಟು ದೊಡ್ಡ ಭಕ್ತರೋ ಅವರೇ ಸ್ವತಃ ಇಲ್ಲಿಗೆ ಬಂದಿರುವಾಗ ಕಾಣಿಸ್ತಾನೆ ಇಲ್ವಲ್ಲ? ಈ ರಹಸ್ಯನ ನಾನು ತಿಳ್ಕೊಳ್ಳೇಬೇಕು, ಹಾಗೆ ಅದಕ್ಕೆ ಪಾಠನು ಕಲಿಸ್ಬೇಕು. ಸಾಂಬ ಚಿಕ್ಕಪ್ಪ, ನಿಮ್ಗೆ ಮತ್ತೆ ಕೋಪ ಬರ್ತಿದೆ. ಇವತ್ತು ತಾತ ಶ್ರೀ ಕೃಷ್ಣ ನಿಮ್ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರು ಕೂಡ ನೀವ್ ಅವ್ರ ಮೇಲೆ ಸಂತೋಷ ಪಡೋದ್ ಬಿಟ್ಟು ಅಚ್ಯುತ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಿದ್ದೀರಾ. ನನಗೆ ನನ್ ಪಿತಾಶ್ರೀ ಮೇಲೆ ನಂಬಿಕೆ ಇಲ್ಲ. ಯಾವ ಪ್ರೀತಿನ ಅವರು ನನಗೆ ಇಲ್ಲಿವರೆಗೂ ಕೊಟ್ಟಿರ್ಲಿಲ್ವೋ, ಇದ್ದಕ್ಕಿದ್ದ ಹಾಗೆ ಆ ಪ್ರೀತಿನ ಇವತ್ ಕೊಟ್ರು. ನನಗೆ ಚೆನ್ನಾಗ್ ಗೊತ್ತು, ಅವ್ರು ಇಲ್ಲಿಗ್ ಬಂದಿರೋದು ಒಂದೇ ಒಂದು ಕಾರಣಕ್ಕೋಸ್ಕರ, ಅದು ರಾಧನಿಗೋಸ್ಕರ. ನನಗಂತೂ ಹಾಗನ್ಸಲ್ಲ. ಹೌದಾ? ಹಾಗಿದ್ರೆ ಹೇಳು, ಎಲ್ಲಿದ್ದಾರೆ ಆ ನಿನ್ನ ತಾತ ಶ್ರೀ ಕೃಷ್ಣ? ಅಲ್ಲೇ ಇರ್ತಾರೆ, ವನದಲ್ಲಿ ತಮ್ಮ ರಾಧನ್ ಜೊತೆಗೆ. ಕೊಳಲ್ ನೋಡಿಸ್ತಾ ಇರ್ತಾರೆ. ವಿಧಿ, ರಾಧಾ ನನಗೆ ಹೇಳ್ತಾಳೆ, ಕೃಷ್ಣ ನಿನಗೇನಾದ್ರೂ ಈ ವಿಧಿ ಗೊತ್ತಿದ್ರೆ ಅದನ್ನ ಯಾಕೆ ಬದಲಾಯಿಸಬಾರ್ದು ಅಂತ. ಹಾಗೆ ಮಹಾದೇವನು ಹೇಳ್ತಾರೆ, ಶ್ರೀಕೃಷ್ಣ ನಿಮಗೆ ಇದೆಲ್ಲ ಗೊತ್ತಿದೆ ಅಂದಮೇಲೆ ಸಾಂಬನ ವಿಧಿನ ನೀವು ಯಾಕಾದ್ರೂ ಬದಲಾಯಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಯಾಕೆ? ಯಾಕೆ ಅಂದ್ರೆ ನಾನು ಒಬ್ಬ ತಂದೆ, ಹಾಗೆ ಒಬ್ಬ ತಂದೆಯ ಕೆಲಸ ಏನು ಅಂದ್ರೆ ತನ್ನ ಮಕ್ಕಳ ಒಳ್ಳೇದಕ್ಕೋಸ್ಕರ ಅವನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಬೇಕು. ವಿಧಿ ನನಗ್ ಗೊತ್ತು, ಆದ್ರೆ ಕರ್ಮಕ್ಕಿಂತ ಹೆಚ್ಚು ಯಾವ ವಿಧಿನೂ ಇಲ್ಲ ಅನ್ನೋದು ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ, ಅನುಭವ ಆಗಿದೆ. ಅದೇನು ಅಂದ್ರೆ ಕರ್ಮದ ಜೊತೆ ವಿಧಿಯ ಈ ಚಕ್ರನೂ ಬದಲಾಗಿ ಹೋಗತ್ತೆ ಅಂತ.
ಅದಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವತ್ತಾದ್ರೂ ಇದು ಅಸಾಧ್ಯ ಅಂತ ಅನ್ಸಿದ್ರೂ ಕೂಡ ಪ್ರಯತ್ನ ಪಡೋದನ್ನ ಮಾತ್ರ ಬಿಡಬೇಡಿ. ಯಾರಿಗ ಗೊತ್ತು, ನಿಮ್ಮ ಕರ್ಮದ ಯಾವುದೋ ಒಂದು ಬೀಜ ವಿಧಿಯ ಈ ಚಕ್ರದಲ್ಲಿ ಸಿಕ್ಕಾಕೊಂಡು ಅದರ ದಾರಿನೇ ಬದಲಾಯಿಸಬೇಕಾಗ್ ಬರಬಹುದು. ಹೌದೋ ಅಲ್ವೋ? ಅದೇ ಕಾರಣಕ್ಕೆ ವಿಧಿನ ಭಾಗ್ಯ ಅನ್ಕೊಂಡು ಸುಮ್ಮನೆ ಮಾತ್ರ ಕೂರ್ಬೇಡಿ. ನಿಮ್ಮ ವಿಧಿಯನ್ನ ನೀವೇ ನಿಮ್ಮ ಕರ್ಮದಿಂದ ತೀರ್ಮಾನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಕರ್ಮದ ಮೇಲೆ ನಿಮಗೆ ಅಧಿಕಾರನೂ ಇರುತ್ತೆ. ಹಾಗೆ ಈ ಅಧಿಕಾರಕ್ಕೆ ಎಷ್ಟೋ ಸಲ ವಿಧಿ ಕೂಡ ಗೌರವ ಕೊಡುತ್ತೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ. ಇಡೀ ಪ್ರಪಂಚಕ್ಕೆ ತೋರಿಸು ನೀನು ನಿನ್ನ ತಂದೆಯಷ್ಟೇ ಅಲ್ಲ, ಅವರಿಗಿಂತ ಶಕ್ತಿಶಾಲಿ ಅಂತ. ಮತ್ತೆ ಅದಕ್ಕೆ ನನಗೆ ನಿಮ್ಮ ಅಸ್ತ್ರ ಬೇಕು. ನೀನ್ ಅದನ್ನ ಸಂಭಾಳಿಸೋದಕ್ಕಾಗಲ್ಲ. ಅಂತಾಸ್ತ್ರ ಯಾವುದು? ಸುದರ್ಶನ ಚಕ್ರ. ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ವಿನಾಶಕಾರಿ. ನನಗೆ ಈ ಅಸ್ತ್ರ ಬೇಕು ಪಿತಾಶ್ರೀ.